ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನು ಪಾರ್ವತಿಯವರಿಗೆ ಸೇರಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲೆಗಳನ್ನು ಸೀಜ್ ಮಾಡಿದ್ದಾರೆ ಮೂಡ ಕಚೇರಿಯಲ್ಲಿ 100 ಪುಟಗಳ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಮೈಸೂರಿನ ತಾಲೂಕು ಕಚೇರಿಯಲ್ಲಿ ದಾಖಲೆಗಳನ್ನು ಸೀಜ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಿ ನೀವು ಸಿಎಂ ಪತ್ನಿ ಹೆಸರಿಗೆ ಬದಲಾದಂತ ದಾಖಲೆಗಳು ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಗಿಫ್ಟ್ ಡೀಡ್ ಆಗಿ ಬಂದಿದ್ದಂತ 3 ಎಕರೆ 16 ಗುಂಟೆ ಜಮೀನಿನ ದಾಖಲೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮೂಡ ಕಚೇರಿಯಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ನಡೆಯತಾ ಇರುವಂತ ಇಡಿ ದಾಳಿ ಇದು ಮತ್ತೊಂದು ಕಡೆ ಬೆಳಗ್ಗೆ ಪಾರ್ವತಿಯವರ ಸಹಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡುತ್ತಾ ಇದ್ದರು ಇದೀಗ 100 ಪುಟಗಳ ದಾಖಲೆಗಳನ್ನು ಸೀಜ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಯಾವೆಲ್ಲ ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಏನಾಗ್ತಾ ಇದೆ ಈ ಕ್ಷಣಕ್ಕೆ ಮೈಸೂರಲ್ಲಿ ಪ್ರವೀಣ್ ಏನು ಇಡಿ ಅಧಿಕಾರಿಗಳು ಎರಡು ತಂಡಗಳಾಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತದ್ದು ಒಂದು ತಂಡ ಮುಡಾದಲ್ಲಿ ಬೀಡಿಬಿಟ್ಟಿದೆ ನೆನ್ನೆ ರಾತ್ರಿ ನೆನ್ನೆ ಬೆಳಗ್ಗೆಯಿಂದ ರಾತ್ರಿ ತನಕನು 11:30 ತನಕನು ಜಾಲಾಡಿದ್ದಾರೆ ತದನಂತರ ಅಲ್ಲಿಯೇ ಕೆಲವರು ವಾಸ್ತವ್ಯ ಇದ್ದರು ಅಧಿಕಾರಿಗಳು ಮಾತ್ರ ಹೊರಗಡೆ ಹೋಗಿದ್ರು ಮತ್ತೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ಅಧಿಕಾರಿಗಳು ಬಂದು ಅಲ್ಲಿ ಕೆಲಸವನ್ನ ಮುಂದುವರಿಸಿದ್ದಾರೆ ಇನ್ನೊಂದು ಇಡಿ ಅಧಿಕಾರಿಗಳ ತಂಡ ತಾಲೂಕು ಕಚೇರಿಯಲ್ಲಿ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ತಾಲೂಕು ಕಚೇರಿಯಲ್ಲಿ ಏನು ಭೂ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮುಡಾ ಭೂ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ 100 ಪುಟಗಳ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅದನ್ನೆಲ್ಲವನ್ನ ಕೂಡ ಹಾರ್ಡ್ ಡಿಸ್ಕ್ ಗಳಿಗೆ ಶಿಫ್ಟ್ ಮಾಡ್ತಕ್ಕಂತದ್ದು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಹಾರ್ಡ್ ಡಿಸ್ಕ್ ಗೆ ಶಿಫ್ಟ್ ಮಾಡ್ಕೊಳ್ಳೋ ಅಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿಯೇ ಕೂಡ ತಾಲೂಕು ಕಚೇರಿಯಲ್ಲಿ ಕೂಡ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ ರೆಕಾರ್ಡ್ ರೂಮ್ ಕಡೆ ಯಾರು ಕೂಡ ಸುಳಿದಾಡಬಾರದು ಅಂತ ಹೇಳಿ ನೆನ್ನೆಯಿಂದ ಕೂಡ ರೆಕಾರ್ಡ್ ರೂಮ್ನ ಬಂದ್ ಮಾಡಲಾಗಿತ್ತು ಸೀಜ್ ಮಾಡಿದ್ರು ಇಡಿ ಅಧಿಕಾರಿಗಳು ಇವತ್ತು ಬಂದ ನಂತರ ಯಾವೆಲ್ಲ ಏನು ದಾಖಲೆಗಳಿದ್ರು ಅವೆಲ್ಲ ಮಾರ್ಕಿಂಗ್ ಅನ್ನು ಮಾಡಿ ಯಾವ್ಯಾವ ದಾಖಲೆಗಳನ್ನ ವಶಪಡಿಸ್ತಾ ಹೋಗ್ತಾ ಇದೀವಿ ಅನ್ನುವಂಥದ್ದನ್ನ ಮಾರ್ಕಿಂಗ್ ಅನ್ನು ಮಾಡಿ ಆ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅದನ್ನ ಹಾರ್ಡ್ ಡಿಸ್ಕ್ಗೆ ವರ್ಗಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ತಾಲೂಕು ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಏನೆಲ್ಲ ದಾಖಲೆಗಳನ್ನ ತಗೋಬೇಕು ಅದನ್ನ ತಾಲೂಕು ಕಚೇರಿಯಿಂದ ವಶಪಡಿಸಿಕೊಂಡಿದ್ದಾರೆ ಈ ಒಂದು ಇದು ಈಗ 100 ಪುಟಗಳ ದಾಖಲೆ ಅಷ್ಟೇ ಇದು ಮಾಡಿದ್ರೆ ಅವಶ್ಯಕತೆ ಬಿದ್ದರೆ ಇನ್ನೊಂದಷ್ಟು ದಾಖಲೆಗಳನ್ನು ಕೂಡ ಅವರು ವಶಪಡಿಸಿಕೊಳ್ಳೋರಿದ್ದಾರೆ ಈಗ ಇನಿಷಿಯಲಿ ಅಂದ್ರೆ ಅವ್ರಿಗೆ ಏನೇನು ಮಾಹಿತಿ ಬೇಕಾಗಿತ್ತು ಅದನ್ನಷ್ಟೇ ಇವಾಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಈ ಒಂದು ಏನು ವಿಚಾರಣೆ ಅಥವಾ ತನಿಖೆ ಏನಿದೆ ಇದು ತೀವ್ರಗತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಅದೇ ಟೈಮ್ ಮುಡಾದಲ್ಲಿ ಕೂಡ ಅಧಿಕಾರಿಗಳು ಅಲ್ಲಿ ಕೂಡ ಏನು ರೆಕಾರ್ಡ್ಸ್ ರೂಮು ಬೇರೆ ಬೇರೆ ಕಡೆ ಕೂಡ ದಾಖಲೆಗಳನ್ನ ವಶಪಡಿಸ್ತಕ್ಕಂತ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಸಂಜೆ ವೇಳೆಗೆ ನಮಗೆ ಎಷ್ಟು ಪುಟಗಳ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಒಂದು ಅಂದಾಜು ಸಿಗುತ್ತೆ ಅಲ್ಲಿಯೂ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಪ್ರವೀಣ್ ರಾಘವೇಂದ್ರ ಎಷ್ಟೋ ಲಕ್ಷಗಳ ಪುಟಗಳ ದಾಖಲಾತಿಗಳಿದೆ ಅದನ್ನ ಜೆರಾಕ್ಸ್ ಮಾಡೋದಕ್ಕೆ 8 ದಿನಗಳು ಬೇಕು ಅಂತ ಹೇಳ್ತಾ ಇದ್ರು ಅದನ್ನು ಕೂಡ ಇಡಿ ಅಧಿಕಾರಿಗಳು ಬೆನ್ನತ್ತಿದ್ದಾರೆ ಅನ್ನುವಂತ ಮಾಹಿತಿ ಪ್ರವೀಣ್ ಇದು ಲೋಕಾಯುಕ್ತ ತನಿಖೆ ಒಂದು ಭಾಗದಲ್ಲಿ ನಡೀತಾ ಇದೆ ಲೋಕಾಯುಕ್ತ ತನಿಖೆ ಒಂದ್ ಕಡೆ ಆದ್ರೆ ನ್ಯಾಯಮೂರ್ತಿ ದೇಸಾಯಿ ಅವರದ ಆಯೋಗ ಕೂಡ ಇದ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಮುಡಾದ ದಾಖಲೆಗಳು ಬಹಳ ಅವಶ್ಯಕ ಇರತಕ್ಕಂಥದ್ದು ಹಾಗಾಗಿ ಅದಕ್ಕೋಸ್ಕರನೇ ಒಂದು ಜೆರಾಕ್ಸ್ ಮಿಷಿನ್ ಗಳನ್ನ ಖರೀದಿ ಮಾಡಿ ಅದಕ್ಕೋಸ್ಕರನೇ ನೇಮಿಸಿದ್ದಾರೆ ಅದು ನಿರಂತರವಾಗಿ ಕಳೆದ ಸುಮಾರು ಒಂದು 10 ದಿನಗಳಿಂದ ನಿರಂತರವಾಗಿ ಆ ಒಂದು ಜೆರಾಕ್ಸ್ ಮಾಡ್ತಕ್ಕಂಥ ಏನು ದಾಖಲೆಗಳನ್ನ ನಕಲು ಮಾಡ್ತಕ್ಕಂಥದ್ದು ನಕಲು ಪ್ರತಿಗಳನ್ನ ತೆಗಿತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಈಗ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವೆಲ್ಲ ದಾಖಲೆಗಳನ್ನ ಮಾಡಬೇಕು ಬೇಕಾಗಿದೆ ಅದನ್ನ ಮಾರ್ಕಿಂಗ್ ಅಷ್ಟೇ ಮಾಡ್ಕೊಳ್ತಾ ಇದ್ದಾರೆ ಮಾರ್ಕಿಂಗ್ ಮಾಡಿದ ನಂತರ ಅವರು ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಅವರು ಜೆರಾಕ್ಸ್ ತಗೊಳ್ಳಲ್ಲ ಅವರು ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಅದಕ್ಕೆ ಹಾರ್ಡ್ ಡಿಸ್ಕ್ ಹಾಕೊಳ್ತಾರೆ ಜೊತೆಗೆ ಮಾರ್ಕಿಂಗ್ ಮಾಡ್ತಕ್ಕಂಥ ದಾಖಲೆಗಳನ್ನ ಅವರು ಮತ್ತೆ ಯಾವುದೇ ಟ್ಯಾಂಪರಿಂಗ್ ಆಗ್ಬಾರ್ದು ಅಂತೇಳಿ ಆ ಮಾರ್ಕಿಂಗ್ ಮಾಡಿರ್ತಾರೆ ಆ ಮಾರ್ಕಿಂಗ್ ಆದಂತ ದಾಖಲೆಗಳು ಆಯಾ ಕಡತದಲ್ಲೇ ಇರಬೇಕಾಗ್ತದೆ ಆ ಕಡತಗಳನ್ನ ಎಲ್ಲಿಯೂ ಕೂಡ ವರ್ಗಾಯಿಸೋದು ಅಥವಾ ತಗೊಂಡೋಗೋದು ಯಾವುದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚು ಕಡಿಮೆ ಅದು ಕಡತಗಳನ್ನ ಸೀಜ್ ಮಾಡಿದ ಲೆಕ್ಕದಲ್ಲೇ ಇರುತ್ತೆ ಯಾಕಂದ್ರೆ ಅವ್ರು ಮಾರ್ಕಿಂಗ್ ಮಾಡಿದ ನಂತರ ಅದು ಸೀಜ್ ಮಾಡಿದ ಲೆಕ್ಕದಲ್ಲೇ ಇರುತ್ತೆ ಹಾಗಾಗಿ ಅಲ್ಲಿಯ ಕೂಡ ಮಾರ್ಕಿಂಗ್ ಮಾಡುವಂತ ಕೆಲಸ ನಡೀತಾ ಇದೆ ಸಂಜೆ ವೇಳೆಗೆ ನಮಗೆ ಗೊತ್ತಾಗ್ತದೆ ಎಷ್ಟು ಸಾವಿರ ಪತಿಗಳು ಅವರು ತಗೊಂಡೋಗ್ತಾರೆ ಅನ್ನುವಂಥದ್ದು ಸಂಜೆ ಗೊತ್ತಾಗ್ತದೆ ಪ್ರವೀಣ್ ಓಕೆ ರಾಘವೇಂದ್ರ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ